ಮೈಸೂರು ನಗರ ಪಾಲಿಕೆಯಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಬೆಳಗಾವಿಯಲ್ಲಿ ದೋಸ್ತಿ, ಮೈಸೂರಲ್ಲಿ ಕುಸ್ತಿ ಎನ್ನುವಂತಹ ಆಗಿದೆಯಾ? ಹಾಗಿದ್ರೆ ಮೈಸೂರು ನಗರ ಪಾಲಿಕೆಯಲ್ಲಿ ರೆಸಾರ್ಟ್ ರಾಜಕಾರಣ ಶುರುವಾಗಿರುವಂಥದ್ದು, ಪ್ರತಿಷ್ಠೆಯ ರಾಜಕಾರಣ ನಡೀತಾ ಇದೆ. ಬೆಳಗಾವಿಯಲ್ಲಿ ದೋಸ್ತಿ ಇದೆ ನಿಜ, ಆದರೆ ಮೈಸೂರಲ್ಲಿ ಕುಸ್ತಿ ಶುರುವಾಗಿದೆಯಾ? ನಾಳೆ ಮೈಸೂರು ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ನಡೆಯಲಿದೆ. ಇದರ ನಡುವಲ್ಲೇ ಈಗ ರೆಸಾರ್ಟ್ ರಾಜಕಾರಣ. ಪಾಲಿಕೆಯ ಗದ್ದುಗೆಯನ್ನು ಹಿಡಿಲಿಕ್ಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ಪೈಪೋಟಿ ಬಹಳ ಜೋರಾಗಿದೆ. ಜೆಡಿಎಸ್ನ 18 ನಗರ ಪಾಲಿಕೆಯ ಸದಸ್ಯರು ರೆಸಾರ್ಟ್ನತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿಡಿ ಹಾಗೂ ಸಿದ್ದರಾಮಯ್ಯ ನಡುವೆ ಇದು ಪ್ರತಿಷ್ಠೆಯ ಪಂದ್ಯವಾದಂತೆ ಕಂಡು ಬರ್ತಾ ಇದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ ಸಿದ್ದರಾಮಯ್ಯ. ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿಡಿಗೂ ಕೂಡ ಇದು ಪ್ರತಿಷ್ಠೆಯ ಪಣ ಆಗಿದೆ. ಹೀಗಾಗಿಯೇ ಎರಡೂ ಕಡೆಗಳಲ್ಲೂ ಕೂಡ ಹಗ್ಗ ಜಗ್ಗಾಟ ಜೋರಾಗಿದ್ದು, ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಕಡೆ ಮೈಸೂರಿನಲ್ಲೇ ಸಿದ್ದರಾಮಯ್ಯ ವಾಸ್ತವ್ಯವನ್ನು ಹೂಡಿರುವಂಥದ್ದು. ಮೇಯರ್ ಸ್ಥಾನಕ್ಕಾಗಿ ಪಟ್ಟು ಹಿಡಿದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಈಗ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಇನ್ನು ಕೈ ತಪ್ಪಿರುವಂತಹ ಅಧಿಕಾರವನ್ನು ಪಡೆಯಲಿಕ್ಕೆ ಬಿಜೆಪಿ ತೆರೆಮರೆಯ ಪ್ರಯತ್ನಕ್ಕೆ ಮುಂದಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಮೈಸೂರು ಪಾಲಿಕೆ ಅತಂತ್ರವಾಗಿರುವಂಥದ್ದು. ಮೈಸೂರು ಮಹಾನಗರ ಪಾಲಿಕೆಯ ಸದಸ್ಯ ಬಲ 65, ಬಿಜೆಪಿ 22, ಜೆಡಿಎಸ್ 18, ಕಾಂಗ್ರೆಸ್ 19 ಸದಸ್ಯರು, ಪಕ್ಷೇತರರು 6 ಜನ ಗೆದ್ದಿರುವಂಥದ್ದು. ಹೀಗಾಗಿಯೇ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ ಅನ್ನುವಂಥದ್ದು ಕುತೂಹಲ. ಹಾಗಾಗಿ ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ತಮ್ಮ ಪ್ರತಿಷ್ಠೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ರೆಸಾರ್ಟ್ ರಾಜಕಾರಣ ಜೋರಾಗಿದೆ.